ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿರುವ ಆರೋಪಿಗಳದ್ದು ಒಂದೊಂದು ಕಥೆಯಾಗಿದೆ. ತುಮಕೂರು ಜೈಲಿನಲ್ಲಿ ನಾಲ್ವರು ಆರೋಪಿಗಳಿದ್ದಾರೆ. ಇವರ ನಡುವೆ ಮಾತಿನ ಚಕಮಕಿ ನಡೆದಿದೆಯಂತೆ. ಒಬ್ಬರ ಮೇಲೊಬ್ಬರು ಬೈಕೊಂಡಿದ್ದಾರಂತೆ. ನಿನ್ನ ಮಾತು ಕೇಳಿ ನಾನು ಸಿಕ್ಕಾಕೊಂಡೆ ಅಂತ ಪರಸ್ಪರ ನಿಂದಿಸಿಕೊಂಡಿದ್ದಾರೆ. ರವಿಶಂಕರ್, ನಿಖಿಲ್, ಕಾರ್ತಿಕ್, ಕೇಶವ ಎಲ್ಲರೂ ಒಂದೇ ಬ್ಯಾರಕ್ನಲ್ಲಿದ್ದು ಪರಸ್ಪರ ಬೈದಾಡಿಕೊಂಡು ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪ ಮಾಡಿದ್ದಾರಂತೆ. ರಾಘವೇಂದ್ರನ ಮಾತು ಕೇಳಿ ನಾವು ಸಿಲುಕಿದ್ವಿ. ನಮಗೆ ಜೈಲೇ ಗಟ್ಟಿಯಾಗುತ್ತೋ, ಯಾರ ಸಹಾಯ ಮಾಡ್ತಾರೋ ಅಥವಾ ಇಲ್ವೋ, ಇಲ್ಲೇ ಇರ್ತೀವೋ ಅಂತ ಗೋಳಾಟವನ್ನ ಮಾಡಿದ್ದಾರಂತೆ. ನಮ್ಮೆಲ್ಲರ ಜೀವನ ಸೆಟಲ್ ಆಗುತ್ತೆ, ಡೋಂಟ್ ವರಿ ಎಂದಿದ್ದಂತೆ ರಾಘವೇಂದ್ರ. ಕೊಲೆ ಬಳಿಕ ಮೃತದೇಹ ಬಿಸಾಡಿದ್ದು, ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿದ್ದು ಎಲ್ಲಾ ರಾಘವೇಂದ್ರ ಹೇಳಿದ್ನಂತೆ. ದುಡ್ಡಿನ ಆಸೆಗೆ ತಪ್ಪು ಮಾಡಿಬಿಟ್ವಿ ಅಂತ ಜೈಲು ಸಿಬ್ಬಂದಿ ಬಳಿ ಅಳಲನ್ನ ತೋಡಿಕೊಂಡಿದ್ದಾರಂತೆ. ಇನ್ನು ಗಲಾಟೆ ಮಾಡಿಕೊಂಡ್ರೆ ಕಷ್ಟ ಅಂತ ಜೈಲು ಸಿಬ್ಬಂದಿ ಭದ್ರತೆಗೆ ನಿಗಾ ವಹಿಸಲಾಗಿದೆ. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.